ಅಮ್ಮ ನಮಸ್ಕಾರಮ್ಮ. ನಮಸ್ತೆ. ಅಂಗೈಲಿ ಆರೋಗ್ಯ ವಿಭಾಗಕ್ಕೆ ಸ್ವಾಗತ. ಇವತ್ತು ಏನು ಹೇಳ್ಕೊಡ್ತೀರಮ್ಮ? ಇವತ್ತು ಒಂದು ಪ್ರಸಾದ ಮಾಡೋಣ. ಪ್ರಸಾದ? ಏನು ಪ್ರಸಾದಮ್ಮ? ಪುಳಿಯೋಗರೆ. ವಾವ್, ಇವತ್ತು ಒಳ್ಳೆಯ ಪ್ರಸಾದ. ಇವತ್ತು ಪುಳಿಯೋಗರೆ ಅಂದರೆ ಎಲ್ಲರಿಗೂ ಇಷ್ಟ. ಸುಮಾರು ಜನ ಪುಳಿಯೋಗರೆ ತಿನ್ನೋಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಪುಳಿಯೋಗರೆ ಎಲ್ಲರಿಗೂ ಅಷ್ಟು ಪ್ರಿಯವಾಗುವಂಥದ್ದು. ಅದರಲ್ಲಿ ನೀವು ಮನೇಲಿ ಏನಾರ ಮಾಡಿ ಪುಳಿಯೋಗರೆ, ಆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪುಳಿಯೋಗರೆ, ಅಷ್ಟು ರುಚಿಯಾಗಿರೋದಿಲ್ಲ. ಅದು ಎಲ್ರಿಗೂ ದೇವಸ್ಥಾನಕ್ಕೆ ಹೋಗಿ ತಿನ್ನೋಕ್ಕೆ ಈ ಪುಳಿಯೋಗರೆಗಳು ಇಷ್ಟ ಆಗುತ್ತೆ. ಮತ್ತು ತುಂಬ ದೇವಸ್ಥಾನದಲ್ಲಿ ಪುಳಿಯೋಗರೆನ ಪ್ರಸಾದವಾಗಿ ಮಾಡ್ತಾರೆ, ಹಂಚುತ್ತಾರೆ. ಇದಕ್ಕೂ ಏನಾದರೂ ಕಾರಣ ಇರಬೇಕಲ್ವಾ? ಇದ್ದೇ ಇರುತ್ತೆ, ಅದನ್ನು ತಿಳ್ಕೊಬೇಕು. ಈ ಪುಳಿಯೋಗರೆ ಮಾಡೋದಕ್ಕೆ ನಾವು ಬಳಸ್ತಕ್ಕಂತಹ ಮುಖ್ಯ ದ್ರವ್ಯ ಯಾವುದು ಅಂದರೆ ಕಪ್ಪು ಎಳ್ಳು. ಇದನ್ನು ಕಪ್ಪು ಎಳ್ಳನ್ನೇ ಬಳಸೋದಕ್ಕೂ ಕೂಡ ಕಾರಣ ಇದೆ. ಇದು ಶನಿದೇವರಿಗೆ ಅತ್ಯಂತ ಪ್ರಿಯವಾದಂತಹ ಧಾನ್ಯ ಕಪ್ಪು ಎಳ್ಳು. ಮತ್ತು ಶಿವನಿಗೆ ಅತ್ಯಂತ ಪ್ರಿಯವಾದಂಥದ್ದು ಈ ಕಪ್ಪು ಎಳ್ಳು. ಈ ಶಿವನಿಗೆ ನೀವು ಯಾವುದೇ ಹೋಮ ಮಾಡಿ, ಶಿವನಿಗೆ ಸಂಬಂಧಪಟ್ಟಂತಹ ಅಘೋರಾಸ್ತ್ರ ಹೋಮ ಇರ್ಬೋದು, ಯಾವುದೇ ಶಿವನಿಗೆ ಮಾಡುವಂಥ ಹೋಮದಲ್ಲಿ ಬಳಸುವ ದ್ರವ್ಯವೂ ಕಪ್ಪು ಎಳ್ಳೆ. ಮತ್ತು ಶನಿದೇವರಿಗೆ ಉಪಯೋಗಿಸ್ತಕ್ಕಂಥದ್ದು ಈ ಎಳ್ಳಿನಿಂದ ಮಾಡಿರ್ತಕ್ಕಂಥ ಎಳ್ಳೆಣ್ಣೆಯನ್ನು. ಈ ಕಪ್ಪು ಎಳ್ಳಿಗೂ ಮತ್ತು ಈ ಒಂದು ದೈವಕ್ಕೂ ಅತ್ಯಂತ ಸಂಬಂಧ ಇರತಕ್ಕಂಥದ್ದು, ಅದಕ್ಕೆ ಪ್ರೀತಿ ಪಾತ್ರ ಅಂತ ಹೇಳಿ ನಾವು ಕರೀತೀವಿ. ಆದರೆ ಅದರಲ್ಲಿ ಅರ್ಥವೂ ಕೂಡ ಅಷ್ಟೇ ಇರುತ್ತೆ. ನೋಡಿ, ಎಲ್ಲರಿಗೂ ಕೂಡ ಜೀವನದಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು? ಆರೋಗ್ಯ, ಆಯಸ್ಸು. ಹಾಗಾಗಿ ಆರೋಗ್ಯವನ್ನು ಕೊಡ್ತಕ್ಕಂಥವ್ನು ಯಾರು, ಆಯಸ್ಸನ್ನು ಕೊಡ್ತಕ್ಕಂಥವ್ನು ಯಾರು? ಮೃತ್ಯುಂಜಯ. ಮೃತ್ಯುಂಜಯ ಅಂದರೆ ಯಾರು? ಮತ್ತೆ ಶಿವ. ಈ ಶಿವನನ್ನು ಆರಾಧನೆ ಮಾಡ್ತಕ್ಕಂಥವರು ಈ ಕಪ್ಪು ಎಳ್ಳಿನಿಗೆ ಸಂಬಂಧಪಟ್ಟಂತಹ ನೈವೇದ್ಯವಾಗಿರುವಂತಹ ಈ ಪುಳಿಯೋಗರೆನ ಶಿವ ದೇವಾಲಯಗಳಲ್ಲಿ ಸಾಧಾರಣವಾಗಿ ನಿವೇದನವನ್ನು ಮಾಡಿ ಪ್ರಸಾದವಾಗಿ ಹಂಚತಕ್ಕಂಥದ್ದು. ಮತ್ತು ಆಯುಷ್ಕಾರಕ, ನಾವು ಜ್ಯೋತಿಷ್ಯದ ವಿಚಾರವಾಗಿ ತೆಗೆದುಕೊಂಡಾಗ ಆಯುಷ್ಕಾರಕ ಯಾರು? ಶನಿ. ಆಯುಸ್ಸಿಗೆ ಸಂಬಂಧಪಟ್ಟಂತಹ ಯಾವುದೇ ದೋಷ ಇದ್ದರೂ ಹೋಗಲಾಡಿಸ್ಕೋಬೇಕಾದ್ರೆ ಈ ಶನಿದೇವರನ್ನು ಪೂಜೆ ಮಾಡ್ತೀವಿ. ಶನಿದೇವರಿಗೆ ಪ್ರೀತಿಯಾಗಿರ್ತಕ್ಕಂತಹ ಎಳ್ಳನ್ನು ದಾನವಾಗಿ ಕೊಡ್ತೀವಿ. ಎಳ್ಳೆಣ್ಣೆಯಲ್ಲಿ ಅವನಿಗೆ ಅಭಿಷೇಕವನ್ನು ಮಾಡಿಸ್ತೀವಿ, ತೈಲಾಭಿಷೇಕವನ್ನು ಮಾಡಿಸ್ತೀವಿ. ಈ ರೀತಿ ಎಲ್ಲವೂ ಕೂಡ ಮಾಡ್ತಕ್ಕಂಥದ್ದು. ಅಂದರೆ ಶಿವನಿಗೆ ಪ್ರಿಯವಾಗುವಂಥದ್ದು ಮತ್ತು ಮೃತ್ಯು ದೇವತೆಗೆ ಪ್ರೀತಿಯಾಗ್ತಕ್ಕಂಥದ್ದು ಈ ಕಪ್ಪು ಎಳ್ಳು. ಯಾರಿಗಾದರೂ ಕೂಡ ಕಂಟಕಗಳಿದ್ದಾಗ, ಜಾತಕದಲ್ಲಿ ಬರತಕ್ಕಂತಹ ಕಂಟಕಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಪುಳಿಯೋಗರೆ ಪ್ರಸಾದವನ್ನು ಮಾಡಿಸಿ ಹತ್ತಾರು ಜನಕ್ಕೆ ಹಂಚಬೇಕು. ಮತ್ತು ಇದರಲ್ಲಿ ಬಳಸುವ ಮತ್ತೊಂದು ಧಾನ್ಯ ಅಂದರೆ ನಾವು ಇದಕ್ಕೆ ಉಪಯೋಗಿಸ್ತಕ್ಕಂಥದ್ದು ಹುಣಿಸೆ ಹಣ್ಣು ಮತ್ತು ಬೆಲ್ಲ. ಇದು ಕೂಡ ಬಹಳ ಪ್ರಧಾನವಾಗಿರುವಂತಹ ಧಾನ್ಯ. ಇವೆಲ್ಲವೂ ಕೂಡ ಮೃತ್ಯು ಪಂಚಕಗಳು ಅಂತ ಹೇಳಿ ಕರಿತೀವಿ. ಉಪ್ಪನ್ನು ಕೂಡ ಮೃತ್ಯು ಪಂಚಕ ಅಂತ ಕರಿತೀವಿ. ಈ ಎಲ್ಲವೂ ಸೇರಿದಾಗ ಈ ಮೃತ್ಯು ಪಂಚಕ ಅಂದರೆ ಐದು ಅಂಶಗಳು ನಾವು ಯಾರಿಗಾದರೂ ದಾನವಾಗಿ ಕೊಟ್ಟಾಗ, ಮೃತ್ಯು ದೋಷ ಇದ್ದಾಗ, ಆಯಸ್ಸಿನಲ್ಲಿ ತೊಂದರೆ ಇದ್ದಾಗ, ಏನಾದರೂ ಕೂಡ ಅಡೆತಡೆಗಳು ಇರತಕ್ಕಂಥದ್ದು, ಕಂಟಕಗಳು ದೋಷಗಳು ಇರುವಾಗ ನಾವೇನು ಮಾಡಬೇಕು? ಯಾವುದಾದರೂ ದೇವಾಲಯದಲ್ಲಿ ಪುಳಿಯೋಗರೆಯನ್ನು ಪ್ರಸಾದವಾಗಿ ಸ್ವಾಮಿಗೆ ನೈವೇದ್ಯವನ್ನು ಮಾಡಿಸಿ ಬರುವ ಭಕ್ತರಿಗೆಲ್ಲ ಹಂಚಬೇಕು. ಅದರಿಂದ ಅವನು ಪ್ರೀತಿಯಾಗ್ತಾನೆ, ನಿಮಗೆ ಆಯಸ್ಸನ್ನು ಕೊಡ್ತಾನೆ. ಹಾಗಾಗಿ ಆಯುಷ್ಕಾರಕನಾಗಿರ್ತಕ್ಕಂತಹ, ಶನಿದೇವರಿಗೆ ಪ್ರೀತಿಯಾಗಿರ್ತಕ್ಕಂತಹ ಈ ಎಳ್ಳನ್ನು ಬಳಸಿ ಮಾಡುವಂತಹ ಪುಳಿಯೋಗರೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರಸಾದ. ಮತ್ತು ಇನ್ನೂ ಒಂದು ವೈಜ್ಞಾನಿಕವಾಗಿ ಕೂಡ ಯೋಚನೆ ಮಾಡಬೇಕು. ದೇವರಿಗೆ ಪ್ರೀತಿ ಅಂತ ಮಾಡಿ ಅಂತಂದರೆ ಎಷ್ಟೋ ಜನ ಒಪ್ಪೋದೇ ಇಲ್ಲ. ಆವಾಗ ನಾವು ವೈಜ್ಞಾನಿಕವಾಗಿಯೂ ಹೇಳಬೇಕಾಗತ್ತೆ. ಹಾಗೆ ಹೇಳುವಾಗ ಆರೋಗ್ಯದ ಸೂತ್ರದಲ್ಲಿ ಎಳ್ಳಿಗೆ ಬಹಳ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಎಳ್ಳನ್ನು ಬಳಕೆ ಮಾಡುವಂತಹ ಅನೇಕ ಔಷಧಿಗಳು ಕೂಡ ನಮಗೆ ಲಭ್ಯ ಇರತಕ್ಕಂಥದ್ದು. ಈ ಎಳ್ಳನ್ನು ನಾವು ಸೇವನೆ ಮಾಡೋದ್ರಿಂದ, ದೇವರು ನೈವೇದ್ಯ ಮಾಡಿದ್ರು ಅಲ್ಟಿಮೇಟಾಗಿ ಸೇವನೆ ಮಾಡೋರು ನಾವೇ ಅಲ್ವಾ, ಯಾರಿಗೆ ಆಯಸ್ಸಿನಲ್ಲಿ ತೊಂದರೆ ಇರುತ್ತೆ ಅಂಥವರು ಶರೀರಕ್ಕೆ ಎಳ್ಳಿನ ಅಂಶ ಒಳಕ್ಕೆ ಹೋದಾಗ ಇರತಕ್ಕಂತಹ ಒಳಗಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು, ಈ ನಾವು ಜ್ಯೋತಿಷ್ಯದ ದೋಷಗಳನ್ನು ಹೇಳ್ತಾ ಇಲ್ಲ ಇಲ್ಲಿ, ಆರೋಗ್ಯಕ್ಕೆ ಬೇಕಾಗುವಂತಹ ಅಂಶಗಳು ಎಳ್ಳಿನಲ್ಲಿ ಎಳ್ಳೆಣ್ಣೆಯಲ್ಲಿ ಸಿಕ್ಕತ್ತೆ. ಕೀಲುಗಳಿಗೆ ಬಲವನ್ನು ಕೊಡುತ್ತೆ. ಇದರಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ, ಮತ್ತು ಕ್ಯಾಲ್ಶಿಯಂನ ಅಂಶ ಹೇರಳವಾಗಿದೆ. ಮತ್ತು ಇದು ಹೃದಯವನ್ನು ಬಲಪಡಿಸೋದಕ್ಕೆ ತುಂಬ ಅತಿ ಶ್ರೇಷ್ಠ ಮಟ್ಟದ ಧಾನ್ಯವಾಗಿದೆ.
ಹಾಗಾಗಿ ಹೃದಯ ಅಚ್ಚುಕಟ್ಟಾಗಿರಬೇಕು, ರಕ್ತ ಪರಿಶೀಲನೆ ಚೆನ್ನಾಗಾಗಬೇಕು, ಕೀಲುಗಳಲ್ಲೆಲ್ಲಿಯೂ ನೋವು ಬರಬಾರದು ಅಂದರೆ ಕಪ್ಪು ಎಳ್ಳನ್ನು ಬಳಕೆ ಮಾಡಬೇಕು. ಮತ್ತು ಇದನ್ನು ಯಾವತ್ತು ಮಾಡಬೇಕು? ಶನಿವಾರದ ದಿವಸಗಳು ನೈವೇದ್ಯವನ್ನು ಮಾಡಿಸ್ಬೇಕು. ಹಾಗಾಗಿ ಶನಿದೇವರಿಗೆ ಪ್ರೀತಿಯಾಗತ್ತೆ. ಶನಿವಾರದಲ್ಲಿ ಎಳ್ಳನ್ನು ಬಳಕೆ ಮಾಡಿರ್ತಕ್ಕಂತಹ ಖಾದ್ಯ ಯಾವುದೇ ಮಾಡಿದ್ರೂ ಕೂಡ ಅದನ್ನು 4 ಜನಕ್ಕೆ ಕೊಟ್ಟು ತಿನ್ನಿ, ನೀವೊಬ್ಬರೇ ತಿನ್ನಬೇಡಿ. ಆರೋಗ್ಯ ವೃದ್ಧಿಸಿಕೊಳ್ಳಕ್ಕೆ, ಆಯಸ್ಸು ವೃದ್ಧಿಸಿಕೊಳ್ಳಕ್ಕೆ ಈ ಪ್ರಸಾದ ನಮಗೆ ಸಹಾಯ ಮಾಡುತ್ತೆ. ನಾವು ಮಾಡಿ ತಿಂತಾ ಇದ್ದೀವಿ, ನೀವು ಮನೆಯಲ್ಲಿ ಮಾಡಿ ತಿನ್ನಿ, 4 ಜನಕ್ಕೆ ಹಂಚೋದನ್ನು ಮಾತ್ರ ಮರಿಬೇಡಿ.